ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರಫಿಗುಡ್ಡೆಕೊಪ್ಪ. ಮತ್ತೊಮ್ಮೆ ನಿಮ್ಮ ಮುಂದೆ ಬಂದಿದ್ದೀನಿ ಒಂದು ಸ್ಪೆಷಲ್ ಆಗಿರೋ ವೀಡಿಯೋದೊಂದಿಗೆ. ಸೊ ಫ್ರೆಂಡ್ಸ್, ಇವತ್ತು ನಾವು ಇವತ್ತಿನ ವೀಡಿಯೋದಲ್ಲಿ ಒಂದು 85 inches ಸ್ಯಾಮ್ಸಂಗ್ ಟಿವಿನ ಅನ್ಬಾಕ್ಸಿಂಗ್ ಮಾಡೋದು ಹಾಗೂ ಇನ್ಸ್ಟಾಲೇಷನ್ ಮಾಡೋದನ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಎಲ್ಲರೂ ತಿಳ್ಕೊಂಡಿರ್ಬೋದು ಅದರಲ್ಲಿ ಏನು ಸ್ಪೆಷಲ್ ಇದೆ ಅಂತ. ಅವರು ಆ ಫಿಟ್ ಮಾಡೋ ಜಾಗ ಇದೆಯಲ್ವ, ಆ ಸ್ಪೇಸು ಇಟ್ಸ್ ಅ ವೆರಿ ಸ್ಮಾಲ್. ಆ ಜಾಗ ಭಾರಿ ಸಣ್ಣದ ಒಂದು ನೂಲಷ್ಟು ಜಾಗದಲ್ಲಿ ಅದನ್ನು ಫಿಕ್ಸ್ ಮಾಡಬೇಕು. ಅಂದರೆ ಅದರಲ್ಲಿ ಯಾವುದೇ ಒಂಥರ ಫಾಲ್ಟ್ ಬರ್ಬೋದು, ಅಷ್ಟು ಪರ್ಫೆಕ್ಟಾಗಿ ಫಿಟ್ ಮಾಡಬೇಕು. ಸೊ ಅದಕ್ಕಾಗಿ ನಾವು ಒಂದು ಸ್ಪೆಷಲಾಗಿ ವೀಡಿಯೋ ಮಾಡೋಣ. ಮತ್ತು ಕೆಲವರಿಗೆಲ್ಲ ಈಗ ಸೌದಿ ಅರೇಬಿಯಾದಲ್ಲಿ ಎಷ್ಟು ರೇಟ್ ಟಿವಿದು ಎಷ್ಟು ರೇಟ್ ಇರ್ತದೆ, ಇಂಡಿಯಾದಲ್ಲಿ ಮತ್ತು ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ಗೊತ್ತಿರಲ್ಲ. ಸೊ ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡೋಣ ಅಂತೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಟಿವಿ ಬ್ರ್ಯಾಂಡ್ ಬಂದುಬಿಟ್ಟು ಸ್ಯಾಮ್ಸಂಗ್ ಅಂತೇಳಿ, Q70A 85 inches QLED ಟಿವಿ. ಮತ್ತು ಇದ್ರ ಪ್ರೈಸು ಸೌದಿ ಅರೇಬಿಯನ್ ರಿಯಲಲ್ಲಿ ಹೇಳಿಬಿಟ್ರೆ 9400 ರಿಯಲು. ಮತ್ತು ಅದು ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿದ್ರೆ 1,97,000 ಸಮಥಿಂಗ್ ಆಗುತ್ತೆ, 97,400. ಅಂದರೆ ಈಗಿನ ಕರೆನ್ಸಿ ರೇಟ್ ಬಂದುಬಿಟ್ಟು ಒಂದು ರಿಯಲಿಗೆ 21 ರುಪೀಸ್ ಇದೆ. ಸೊ ಹಾಗಾಗಿ ಅಷ್ಟಾಗುತ್ತೆ. ಊರಲ್ಲಿ ಎಷ್ಟು ಪ್ರೈಸ್ ಇದೆ, ಈ ಟಿವಿಯಲ್ಲಿ ಅವೈಲೇಬಲ್ ಇದೆಯಾ ಅಂತ ನಿಮಗೆ ಗೊತ್ತಿದ್ದರೆ ಒಂಚೂರು ಕಮೆಂಟ್ ಮಾಡಿ ತಿಳಿಸಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ, ಈ ಜಾಗದಲ್ಲಿ ಪರ್ಫೆಕ್ಟಾಗಿ ಫಿಕ್ಸ್ ಮಾಡಬೇಕು. ಅದರಲ್ಲಿ ಒಂದು ಸೆಂಟಿ ಸಹ ಆ ಕಡೆ ಈ ಕಡೆ ಹೋಗ್ಲಿಕ್ಕಿಲ್ಲ, ಪರ್ಫೆಕ್ಟಾಗಿರಬೇಕು. ನಾನು ನಿಮಗೆ ಇನ್ನೊಂದು ಟಿವಿ ತೋರಿಸ್ತೀನಿ ನೋಡಿ, ಅದೇ ಥರ ಫಿಕ್ಸ್ ಮಾಡಿದ್ದಾರೆ. ನಿನ್ನೆ ಬಂದಾಗ ಫಿಕ್ಸ್ ಮಾಡಿ ಹೋಗಿದ್ದರು, ಸೊ ಈಗ ಅದೇ ಥರ ಇನ್ನೊಂದು ಫಿಕ್ಸ್ ಮಾಡ್ತಾ ಇದ್ದಾರೆ. ಟಿವಿ ಎಷ್ಟು ತೆಳು ಇತ್ತಂದರೆ ಒಂದು ಅರ್ಧ ಮುಕ್ಕಾಲು ಇಂಚ್ ಇರ್ಬೋದು. ಅವರು ಲಿಫ್ಟ್ ಮಾಡ್ತಾ ನನಗೆ ಹೆದರಿಕೆ ಆಗ್ತಾ ಇತ್ತು, ಇನ್ನೆಲ್ಲ ಮಧ್ಯದಲ್ಲೆಲ್ಲ ಬ್ರೇಕ್ ಆಗಿಬಿಡ್ತೇನೆ, ಎಲ್ಲ ಹೊಡೆದೋಗ್ಬಿಡ್ತೇನೆ ಅಂತ. ನೋಡಿ ಫ್ರೆಂಡ್ಸ್, ಎಷ್ಟು ಪರ್ಫೆಕ್ಟಾಗಿ ಫಿಟ್ ಮಾಡಿದ್ದಾರೆ. ಅದಕ್ಕೆ 1 cm ಮೇಲೆ ಕೆಳಗೆ ಹೋಗ್ಲಿಕ್ಕಿಲ್ಲ, ಅಷ್ಟು ಪರ್ಫೆಕ್ಟಾಗಿ. ಲಕ್ಕ
you couldn't adjust. So it's a bucket, down, you need maybe 8 meters. So then ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗೆ ಟಿವಿನ ಇನ್ಸ್ಟಾಲೇಷನ್ ಮಾಡಿದ್ರು, ಅದರ ಪ್ರೈಸ್ ಏನಂತ ನಿಮ್ಮ ಹತ್ರ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ ಅಂತ ತಿಳ್ಕೊಂಡು ಹೋಪ್ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ನನಗೆ ತುಂಬ ಭರವಸೆ ಇದೆ. ಇದೇ ಥರ ನಿಮ್ಮ ಸಪೋರ್ಟ್ ಯಾವತ್ತೂ ಇರಲಿ. ಆದಷ್ಟು ವೀಡಿಯೋನ ಶೇರ್ ಮಾಡಿ, ನನ್ನ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇನ್ನೊಂದು ಡಿಫ್ರೆಂಟ್ ಆಗಿರೋ ವೀಡಿಯೋ ನನಗೆ ನಾನು ನಿಮ್ಮ ಮುಂದೆ ಮತ್ತೊಮ್ಮೆ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.